ವಿಧಾನಸಭಾ ಚುನಾವಣೆ ನಡೆದು 8 ತಿಂಗಳಾಯಿತು. ಆದರೆ ಇದುವರೆಗೂ ಯಾವುದೇ ಗಲಾಟೆಗಳು, ಕೋಮು ಗಲಭೆಗಳು ಎಲ್ಲಿಯೂ ನಡೆಯುತ್ತಿಲ್ಲ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಸುಲೋಚನಾ ಭಟ್ ಅವರು ಹೇಳಿದ್ದಾರೆ. ಮಂಗಳೂರು ನಗರದ ಬಿಜೆಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮೋದಿಯವರು ಸಭೆಯನ್ನ ಮುಗಿಸಿ ಹೋಗ್ತಾ ಇದ್ರು. ನಮ್ಮ ಪಕ್ಷದ ಕಾರ್ಯಕರ್ತರು ಇದ್ದ ಬಸ್ಗೆ ಕೆಲವು ಕಿಡಿಕೇಡಿಗಳು ಕೆಟ್ಟ ವರ್ತನೆಯನ್ನು ತೋರಿಸಿದ್ದು ಇದು ನಮ್ಮ ವಿರೋಧಿಗಳ ಹತಾಶೆ ಭಾವನೆಯನ್ನು ತೋರಿಸುತ್ತೆ. ಈ ಘಟನೆಯ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರ ಕೈವಾಡವಿದೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಮಾಡ್ತಾ ಇರುವವರು ಇವತ್ತು ಮನೆ ಮನೆಗೆ ಹೋಗುವಾಗ ಮಹಿಳೆಯರಿಗೆ ಧೈರ್ಯದಿಂದ ಮಾತನಾಡೋಕೆ ಸಾಧ್ಯ ಆಗತ್ತೆ. ಅದಕ್ಕೆ ಕಾರಣ ಜನಾರ್ದನಂತಹ ಹಲವಾರು ಯೋಜನೆಗಳು ಎಂದು ಅವರು ಹೇಳಿದರು. ನಮ್ದು 8 ತಿಂಗಳಾಯ್ತು ವಿಧಾನಸಭೆಯ ಚುನಾವಣೆ ನಡೆದು, ಆದ್ರೆ ಇದುವರೆಗೆ ಯಾವುದೇ ಗಲಾಟೆಗಳು, ಯಾವುದೇ ಕೋಮು ಗಲಭೆಗಳು ಎಲ್ಲಿಯೂ ನಡೆದಿಲ್ಲ. ಆದ್ರೆ ನಿನ್ನೆ ಅತ್ಯಂತ ವ್ಯವಸ್ಥಿತವಾಗಿ ಮೋದಿಜಿಯವರ ಆ ಒಂದು ಸಭೆಯನ್ನ ಮುಗಿಸಿ ಹೋಗ್ತಾ ಇದ್ದಂತ ನಮ್ಮ ತಾಯಂದಿರೇ ಹೆಚ್ಚಿರ್ತಕ್ಕಂಥ ಬಸ್ಸು ಹೋಗುವಂತ ತಾಯಂದಿರ ಮೇಲೆ ಆ ರೀತಿಯ ಕೆಟ್ಟ ವರ್ತನೆ, ಇದು ನಮ್ಮ ವಿರೋಧಿಗಳ ಹತಾಶೆಯ ಭಾವನೆಯನ್ನ ಅವರಲ್ಲಿ ಕಾಣ್ತಾ ಇದ್ದೇವೆ ನಾವು. ಇದರ ಹಿಂದೆ ನನಗನ್ನಿಸ್ತಾ ಇದೆ, ಇದರ ಹಿಂದೆ ಇರುವಂತದ್ದು ಇಲ್ಲಿಯ ಉಸ್ತುವಾರಿ ಸಚಿವರ ಕ್ಷೇತ್ರ, ಅದು ಮದನಿಯಲ್ಲಿ ನಡೆದಿರ್ತಕ್ಕಂತ ಘಟನೆ, ಉಸ್ತುವಾರಿ ಸಚಿವರ ಕ್ಷೇತ್ರ ಅದು, ಅವರ ಕುಂಭಕ್ಕೂ ಕೂಡ ಇದೆ ಹಿಂದೆ ಅಂತ ನನಗನ್ನಿಸ್ತಾ ಇದೆ. ಆಶಾ ಕಾರ್ಯಕರ್ತೆಯರು ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಹಿಂದೆ ಆಶಾ ಕಾರ್ಯಕರ್ತೆಯರು ಸಂಬಳ ಜಾಸ್ತಿ ಮಾಡಬೇಕು ಕೇಳಿದಾಗ ಇಂದಿನ ಸರ್ಕಾರಗಳಿಂದ ಯಾವತ್ತು ಸಾಧ್ಯ ಆಗಿರಲಿಲ್ಲ. ಆದ್ರೆ ಈ ಬಾರಿ ಅವರಿಗೆ 50% ಅನ್ನ ಜಾಸ್ತಿ ಮಾಡಿದ್ದಿರಬಹುದು. ಅದರ ಜೊತೆಯಲ್ಲಿ ಅವರಿಗೆ ಅವರ ಸುರಕ್ಷಾ ಬಿಮಾ ಯೋಜನೆ ಮತ್ತು ಜೀವ ವಿಮಾ ಯೋಜನೆಯಲ್ಲಿ ಅವರನ್ನ ತೊಡಗಿಸಿರುವಂತದ್ದು, ಇದು ಅವರಿಗೆ ಕೊಡ್ತಿರತಕ್ಕಂಥ ರಕ್ಷಣೆ ಮತ್ತು